ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಜಾಸ್ತಿ ನೈಟ್ ಟೈಮಲ್ಲೇ ಮಗುವಿನ ಕಿಕ್ಸು ಜಾಸ್ತಿ ಯಾಕಾಗುತ್ತೆ. ಸೊ ತುಂಬ ಜನರಿಗೆ ಇರುವಂತಹ ಡೌಟ್ ಇದು, ಆ ನೈಟಲ್ಲೇ ಜಾಸ್ತಿ ಯಾಕೆ ನಮಗೆ ಕಿಕ್ ಆಗುತ್ತೆ. ಬೆಳಗ್ಗೆ ಮಾತ್ರ ಸುಮ್ಮನೆ ಇರುತ್ತೆ ಮಗು, ನೈಟ್ ಆಗೋ ಅಷ್ಟೊತ್ತಿಗೆ ಜಾಸ್ತಿ ಕಿಕ್ ಆಗುತ್ತೆ, ನಿದ್ದೆ ಮಾಡೋದಕ್ಕಾಗೋದಿಲ್ಲ. ಬೆಳಗ್ಗೆ ಕಿಕ್ ಮಾಡಿದ್ರೂ ಪರವಾಗಿಲ್ಲ, ರಾತ್ರಿ ಬಂದು ಜಾಸ್ತಿ ಕಿಕ್ ಮಾಡುತ್ತೆ, ನಮಗೆ ನಿದ್ದೆನೇ ಇರಲ್ಲ. ರೆಸ್ಟಿಂಗ್ ಮಾಡುವಂತಹ ಒಂದು ಟೈಮಲ್ಲಿ ನಮಗೆ ಈ ರೀತಿ ಕಿಕ್ಸ್ ಬರ್ತಾ ಇದೆ. ಸೊ ತುಂಬಾನೇ ಏನ್ ಹೇಳೋದು, ತುಂಬಾ ಡಿಸ್ಟರ್ಬೆನ್ಸ್ ಆಗಿದೆ, ಏನ್ ಮಾಡೋದು ಅಂತ ಕೂಡ ಕೇಳ್ತೀರಾ. ಇದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ. ಇದಕ್ಕೊಂದು ಫನ್ನಿ ರೀಸನ್ ಇದೆ. ಏನು ಅಂತಂದ್ರೆ, ಆಲ್ಮೋಸ್ಟ್ ಡೇ ಟೈಮಲ್ಲಿ ನೀವೇನು ಮಾಡ್ತಾ ಇರ್ತೀರಾ, ಜಾಸ್ತಿ ಹೆಣ್ಮಕ್ಳು ಮನೇಲಿ ಜಾಸ್ತಿ ಕೆಲಸ ಮಾಡೋದೇ ಜಾಸ್ತಿ, ಕರೆಕ್ಟಾ? ಹೆಚ್ಚಿಗೆ ಓಡಾಡ್ತಿರ್ತೀರಾ, ಮನೇಲಿ ವಾಕ್ ಮಾಡ್ತಾ ಇರ್ತೀರಾ, ಪಾತ್ರೆ ತೊಳಿತಾ ಇರ್ತೀರಾ. ಈಗ ಎಲ್ಲರ ಮನೆಗಳಲ್ಲೂ ನಾರ್ಮಲಾಗಿ ಸಿಂಕ್ ಇರೋದ್ರಿಂದ ನಿಂತ್ಕೊಂಡು ಪಾತ್ರೆ ತೊಳಿತಾ ಇರ್ತೀರಾ, ಅಳ್ಳಾಡ್ತಾ ಇರ್ತೀರಾ. ಆ್ಯಂಡ್ ನೆಕ್ಸ್ಟು ಬಟ್ಟೆ ಒಗಿತೀರಾ, ಇಲ್ಲಾಂದರೆ ಮಿಷಿನ್ ಒಗ್ದಿರೋ ಬಟ್ಟೆನ ಎತ್ಕೊಂಡು ಹೋಗಿ ಒಣಗಾಕ್ತೀರಾ, ಒಂಚೂರು ಮನೇಲಿ ಆ್ಯಕ್ಟಿವ್ ಆಗಿರ್ತೀರಾ, ಮನೆ ಕೆಲಸಗಳನ್ನು ಮಾಡ್ಕೋತಾ ಇರ್ತೀರಾ. ಸೊ ಈ ಟೈಮಲ್ಲಿ ಮಗುಗೆ ಹೇಗಿರತ್ತೆ ಅಂತಂದರೆ, ಒಂದು ರೀತಿ ತೊಟ್ಲು ತೂಗ್ದ ಹಾಗೆ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ, ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಸೊ ಇವಾಗೆ ನೀವು ಅರ್ಥ ಮಾಡ್ಕೋಬೇಕು. ಈಗ ನಮ್ಮನ್ನೇ ತೊಗೊಳ್ಳಿ, ಒಂದು ಬಸ್ಸಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಆ ಬಸ್ಸಲ್ಲಿ ಹೇಗಿರ್ತೀವಿ, ಆ ಸೀಟಲ್ಲಿ ಕುತ್ಕೊಂಡ್ರೆ ಎಲ್ಲನೂ ಒಂದು ಸ್ವಲ್ಪ ಹೊತ್ತು ನೋಡ್ತೀವಿ, ಆಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ನಿದ್ದೆ ಬರುತ್ತೆ ನಮಗೆ. ಸೊ ಬಸ್ಸು ಸ್ಮೂತಾಗಿ ಹೋಗ್ತಾ ಇರುತ್ತಾ, ಒಂಚೂರು ಶೇಕ್ ಆಗ್ತಾ ಇರುತ್ತೆ. ಅದೇ ಥರನೇ ಮಗುವಿನ ಒಂದು ಲೈಫ್ ರುಟೀನ್ ಕೂಡ ಅದೇ ಥರನೇ ಇರುತ್ತೆ ಹೋಟೆಲೆ. ಸೊ ನೀವು ಒಂಚೂರು ಮನೇಲಿ ಆ್ಯಕ್ಟಿವ್ ಆಗಿರುವಾಗ, ನೀವು ಒಂದು ಸ್ವಲ್ಪ ಮನೇಲಿ ಕೆಲಸ ಮಾಡುವಾಗ, ವಾಕಿಂಗ್ ಮಾಡುವಾಗ, ಓಡಾಡುವಾಗ, ಮಾತಾಡುವಾಗ, ಮಗುಗೆ ಏನಾಗುತ್ತೆ ಅಂತಂದರೆ, ಒಂದು ಸ್ವಲ್ಪ ಹಾಗೇ ರಿಲ್ಯಾಕ್ಸ್ ಆಗುತ್ತೆ, ಮಗು ನಿದ್ದೆ ಮಾಡಿಬಿಡುತ್ತೆ. ಅದಕ್ಕೋಸ್ಕರನೇ ನೈಟಲ್ಲಿ ಕಿಕ್ ಆಗುತ್ತೆ. ಓಕೆ, ನೈಟಲ್ಲಿ ಯಾಕೆ ಕಿಕ್ ಆಗುತ್ತೆ ನಮಗೆ ಅಂತ ನೀವು ಕೇಳಿದ್ರೆ, ನೈಟಲ್ಲಿ ಏನು ಮಾಡ್ತೀರಾ, ಕಾಮಾಗಿರ್ತೀರಾ, ಸುಮ್ಮನೆ ಮಲಗಿರ್ತೀರಾ, ಯಾವುದೇ ರೀತಿ ನಾಯ್ಸ್ ಇರಲ್ಲ, ಒಂದು ಸೌಂಡ್ ಇರಲ್ಲ, ಏನೂ ಇರಲ್ಲ. ಕಾಮಾಗಿರುವಂಥ ಸಮಯದಲ್ಲಿ ಮಗುಗೇನಾಗುತ್ತೆ, ಬೆಳಗ್ಗೆ ಎಲ್ಲ ನಿದ್ದೆ ಮಾಡಿರುತ್ತೆ ಅಲ್ವಾ, ಇನ್ನೇನು ಕೆಲಸ, ಎದ್ದಿರೋದೇ ಕೆಲಸ. ನೈಟಲ್ಲಿ ಏನು ಮಾಡುತ್ತೆ, ರಿಲ್ಯಾಕ್ಸ್ ಆಗಿರುವಂಥ ಸಮಯದಲ್ಲಿ ನಮಗೆ ಯಾವುದು ತೊಟ್ಲೇ ತೂಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಮಗು ಎದ್ಬಿಡುತ್ತೆ. ಸೊ ಎದ್ಬಿಟ್ಟು ಏನು ಮಾಡುತ್ತೆ ಅಂತಂದರೆ, ನಿಮಗೆ ಕಿಕ್ ಮಾಡುತ್ತೆ. ಸೊ ಇದು ಫುಲ್ಲಿ ಕಾಮನ್, ಯಾರೂ ಹೆದರ್ಕೋಬೇಡಿ. ಇದನ್ನು ಸೈಂಟಿಫಿಕ್ಕಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, 90% ಆಫ್ ಟೈಮ್ ಒಂದು ಡೇಗೆ ಪರ್ ಡೇ ಮಗು ನಿದ್ದೆ ಮಾಡುತ್ತೆ. ಸೊ ಒಂದು 90% ಅಂದರೆ ಎಷ್ಟು, ಒಂದು 20 hours ಆದರೂ ಮಗು ನಿದ್ದೆ ಮಾಡುತ್ತೆ, ಇನ್ನೊಂದು 4 hours ಮಗು ಬಂದು ಎದ್ದಿರುತ್ತೆ. ಸೊ ಈ ರೀತಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೀವು ನೈಟ್ ಮಲಗಿದ್ದೀರಾ ಅಂತಂದರೆ ತುಂಬ ಕಾಮಾಗಿರುತ್ತೆ, ಆವಾಗಿನ ಸಮಯ ಪ್ರಶಾಂತವಾಗಿರುತ್ತೆ. ನಿದ್ದೆ ಮಾಡುವಂಥ ಸಮಯದಲ್ಲಿ ಮಗುಗೇನಾಗುತ್ತೆ ಅಂತಂದರೆ ಎಚ್ಚರ ಆಗುತ್ತೆ, ಅವಾಗ ಮಗು ಎದ್ದು ನಿಮ್ಗೇನು ಮಾಡುತ್ತೆ ಅಂದರೆ ಕಿಕ್ ಮಾಡುತ್ತೆ. ಸೊ ಇದು ಫುಲ್ಲಿ ಕಾಮನ್. ಇದನ್ನು ಬಂದು ಹೆದರುವಂಥ ವಿಷಯವಾಗಲಿ, ಇಲ್ಲ ನೆಗೆಟಿವ್ ಆಗಿ ತಿಳ್ಕೊಳ್ಳುವಂಥ ವಿಷಯವಾಗಲಿ, ಇಲ್ಲ ನಮ್ಮ ಮಗು ಯಾಕೆ ಬೆಳಗ್ಗೆ ಹೊತ್ತು ಎದ್ದಿರಲ್ಲ, ರಾತ್ರಿ ಹೊತ್ತು ಎದ್ದಿರುತ್ತೆ ಅನ್ನೋದಕ್ಕಾಗಲಿ, ಇದೇನೇ ರೀಸನ್. ಅದು ಬಿಟ್ಟು ಯಾವುದೇ ರೀತಿ ಯೋಚನೆಗಳು, ಬೇರೆ ರೀತಿ ಯೋಚನೆಗಳು ನಿಮಗೆ ಬೇಡ. ಆದರೆ ಬೆಳಗ್ಗೆ ಕಿಕ್ಕೇ ಆಗಲ್ವಾ ಅಂತ ಕೇಳಿದ್ರೆ, ಸ್ವಲ್ಪ ಆಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಒಂದು ಸ್ವಲ್ಪ ಆಗುತ್ತೆ. ಬಟ್ ನೈಟ್ ಜಾಸ್ತಿ ಆಗುತ್ತೆ, ಅದೂ ಈ ಒಂದು 6 months, 7 months, 8, 9 months ಅಲ್ಲಿ ಇರೋರ್ಗಂತೂ ನೈಟಲ್ಲಿ ನಿದ್ದೆನೇ ಇರಲ್ಲ ಪಾಪ. ಅದಕ್ಕೆ ಅಂತ ಬೆಳಗ್ಗೆ ನಿದ್ದೆ ಮಾಡಿಬಿಟ್ರೆ ಮಗುನೂ ಮಲ್ಗೇ ಇರುತ್ತಾ ಅಂತ ಕೇಳಿದ್ರೆ ಅದನ್ನು ಹೇಳಕ್ಕೆ ಬರಲ್ಲ. ನೈಟಲ್ಲಿ ನಿದ್ದೆ ಮಾಡೋ ಥರ ನೀವು ಬೆಳಗ್ಗೆನೂ ಒಂಚೂರು ನಿದ್ದೆ ಮಾಡ್ಕೋತೀವಿ ಅಂದರೆ ಮನ್ಕೊಳ್ಳಿ, ಒಂದು ಸ್ವಲ್ಪ ಕಿಕ್ ಇರಬಹುದು. ಯಾಕಂದರೆ ಆ್ಯಕ್ಟಿವ್ ಆಗಿರುವಂತಹ ತಾಯಿ ಅಂದರೆ ತೊಟ್ಲನ್ನ ಯಾವಾಗೂ ತೂಗಿಸ್ತಾ ಇರುವಂಥ ತಾಯಿ ಬಿಟ್ಟ ಮಗು ಹೇಗೆ ನಿದ್ದೆಯಿಂದ ಎಚ್ಚೆತ್ಕೊಳ್ಳುತ್ತೋ ಅದೇ ಥರನೇ ಮಗುನೂ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳುತ್ತೆ. ಏನು ತೊಂದರೆ ಇಲ್ಲ, ಫುಲ್ಲಿ ಕಾಮನ್ ಇದು. ನೈಟ್ ಪೂರ್ತಿ ನನಗೆ ಕಿಕ್ ಆಗ್ತಾ ಇರುತ್ತೆ, ನಂಗೆ ನಿದ್ದೆನೇ ಬರಲ್ಲ, ಏನು ಮಾಡೋದು ಅಂತ ಕೇಳಿದೆ. ಏನು ಮಾಡಬೇಡಿ, ಆರಾಮಾಗಿ ಎದ್ಬಿಟ್ಟು ಒಂಚೂರು ಏನಾದರೂ ತಿನ್ನಿ, ಏನು ತೊಂದರೆ ಇಲ್ಲ. ನೈಟಲ್ಲಿ ಬಂದು ನೀವು ಅಯ್ಯೋ ಹೊಟ್ಟೆ ಹಸಿ ಆಗ್ತಾ ಇದೆ ತಿನ್ನಬಾರ್ದೇನು ಅಂತಲೂ ಅನ್ಕೋಬೇಡಿ, ಇಲ್ಲ ಮಗು ಕಿಕ್ ಮಾಡ್ತಾ ಇದೆ ಏನಾದರೂ ಒಂಚೂರು ಕುಡಿಬೋದಾ ತಿನ್ಬೋದಾ ಅಂದರೆ ತಿನ್ಬೋದು. ನೈಟಲ್ಲಿ ಆಗುವಂಥ ಹಸುವಿಗೆ ಏನು ಮಾಡೋಕ್ಕಾಗಲ್ಲ. ಒಂಚೂರು ಎದ್ದು ಒಂದು ಆ್ಯಪಲ್ ತೊಗೊಳ್ಳಿ, ದಯವಿಟ್ಟು ಫ್ರೂಟ್ಸನ್ನು ಫ್ರಿಡ್ಜಲ್ಲಿಟ್ಟು ಹಾಗೆ ಸಡನ್ನಾಗಿ ತೆಗೆದ್ಬಿಟ್ಟು ತಿನ್ನಬಾರ್ದು, ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಇಟ್ಬಿಡಿ. ನೈಟಲ್ಲಿ ಫ್ರೂಟ್ಸ್ ತಿನ್ನೋ ಹ್ಯಾಬಿಟ್ ಇದೆ, ಆ್ಯಪಲ್ ತಿಂತೀನಿ ನಾನು, ನನಗೆ ಅದು ತಿನ್ನೋದು ರೂಢಿ ಆಗಿದೆ ಅಂದರೆ ಆ್ಯಪಲ್ನೋ ಬನಾನನೋ ಹೊರಗಡೆ ಇಟ್ಬಿಡಿ ನೈಟಲ್ಲೇ. ಸೊ ನೈಟಲ್ಲಿ ಯಾವಾಗ ನಿಮಗೆ ಎಚ್ಚರ ಆದ್ರೂ ಎದ್ದೊಂದು ಆ್ಯಪಲ್ಲೋ ಒಂದು ಬನಾನನೋ ತಿನ್ಕೊಳ್ಳಿ, ಒಂದು ಸ್ವಲ್ಪ ನೀರು ಕುಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಗುಗೆ ಒಂದು ರೀತಿ ರಿಲ್ಯಾಕ್ಸೇಷನ್ ಆಗುತ್ತೆ, ಸೊ ಮಗು ಕೂಡ ಮಲ್ಕೊಳ್ಳುತ್ತೆ. ಹೊಟ್ಟೆ ಖಾಲಿ ಇದ್ದಾಗ ಕೂಡ ನೈಟಲ್ಲಿ ಕಿಕ್ಸ್ ಆಗುತ್ತೆ, ಆಲ್ಮೋಸ್ಟಲ್ಲಿ ಬೆಳಗಿನ ಜಾವ. ನನಗಂತೂ ತುಂಬಾ ಬೆಳಗಿನ ಜಾವದಲ್ಲಿ ತುಂಬಾ ಕಿಕ್ ಆಗ್ತಾ ಇತ್ತು. ಇದಕ್ಕೆ ರೀಸನ್ ಏನು ಅಂತಂದರೆ, ತಿಂತಾ ಇದ್ದಿದ್ದೆ ಒಂಚೂರು ಊಟ, ನಾನು ಜಾಸ್ತಿ ತಿಂತಾ ಇರಲಿಲ್ಲ ಪ್ರೆಗ್ನೆನ್ಸಿಯಲ್ಲಿ ಕೂಡ. ಅದೇನಾಗ್ತಿತ್ತು ಅಂದರೆ ಬೇಗ ಜೀರ್ಣ ಆಗ್ತಿತ್ತು,
ಹೊಟ್ಟೆಯಲ್ಲಿ ಪಾಪು ಇರಬೇಕಾದ್ರೆ. ಸೊ ಅದು ಒಂದು ಅರ್ಲಿ ಮಾರ್ನಿಂಗ್ ಒಂದು 2:00 3:00 ಅನ್ನೋ ಹಾಗೆ ನನಗೆ ಹೆಚ್ಚಿಗೆ ಹೊಟ್ಟೆ ಹಸಿ ಆಗೋದು, ಹೆಚ್ಚಿಗೆ ನನಗೆ ಬಂದು ಒಂದು ರೀತಿ ಹೊಟ್ಟೆ ಖಾಲಿ ಆದಂಗೆ ಆಗೋದು, ಈ ರೀತಿ ಎಲ್ಲನೂ ಆಗ್ತಾಯಿತ್ತು. ಸೊ ಹೊಟ್ಟೆ ಖಾಲಿ ಆದಾಗ ಏನಾಗ್ತಾ ಇತ್ತು ನನಗೆ ಅಂತಂದರೆ, ಒಂದು ರೀತಿ ಹೊಟ್ಟೆ ಖಾಲಿ ಆದಾಗ ಮಗು ಜಾಸ್ತಿ ಒಳಗಡೆ ಆಟ ಆಡ್ತಾ ಇರೋ ಥರ ಮನ್ಸಿಗೆ ಫೀಲ್ ಆಗ್ತಾಯಿತ್ತು. ತುಂಬಾ ಆಡ್ತಾ ಇತ್ತು ನೈಟಲ್ಲಿ, ನನಗೆ ನಿದ್ದೆ ಹೋಗ್ಬಿಡೋದು, ನಾನು ಎದ್ದೇ ಇರ್ತಾ ಇದ್ದೆ ನೈಟಲ್ಲಿ. ಆಮೇಲೆ ಎದ್ದು ಒಂದು ಸ್ವಲ್ಪ ನೀರು ಕುಡಿಯೋದೋ ಇಲ್ಲ ಹಾಲು ಕುಡಿಯೋದೋ ಹಾರ್ಲಿಕ್ಸ್ ಮಾಡ್ಕೊಂಡು ಕುಡಿಯೋದೋ ಈ ರೀತಿ ಮಾಡುವಾಗ ಮಗು ಬಂದು ರಿಲ್ಯಾಕ್ಸ್ ಆಗ್ತಾಯಿತ್ತು. ಸೊ ನಾನು ಈ ರೀತಿ ಕೂಡ ಟಿಪ್ಗಳನ್ನು ಫಾಲೋ ಮಾಡಿದ್ದೀನಿ. ಸೊ ಮಗು ಕೂಡ ಚೆನ್ನಾಗೇ ನಿದ್ದೆ ಮಾಡಿದೆ. ಸೊ ಯಾವುದೇ ರೀತಿ ವರಿ ಬೇಡ, ನೀವು ಆರಾಮಾಗಿರಿ, ರಿಲ್ಯಾಕ್ಸ್ ಆಗಿರಿ. ಈ ರೀತಿ ಕಿಕ್ಸ್ ನಿಮ್ಗೆ ಆಯಿತು ಅಂತಂದರೆ ನಾನು ಹೇಳಿದಾಗೆ ಎದ್ದು ಒಂಚೂರು ನೀರು ಕುಡಿಯೋದೋ, ಒಂಚೂರು ಜ್ಯೂಸ್ ಕುಡಿಯೋದೋ, ಇಲ್ಲ ಹಾಲು ಕುಡಿಯೋದೋ, ಇಲ್ಲ ಒಂಚೂರು ಆ್ಯಪಲ್ ತಿನ್ನೋದೋ, ಈ ರೀತಿ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಊಟ ತಿನ್ಬೋದು ಅಂದರೆ ಬಿಸಿ ಮಾಡಿಬಿಟ್ಟು ಊಟ ತಿನ್ನಿ, ಬಿಸಿನೀರು ಕುಡಿ. ಓಕೆ ಫ್ರೆಂಡ್ಸ್, ಫುಲ್ಲಿ ಕಾಮನ್ ನೈಟಲ್ಲಿ ಆಗುವಂತಹ ಬೇಬಿ ಕಿಕ್ಸ್ಗೆ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಆ್ಯಂಡ್ ನೆಕ್ಸ್ಟು, ಮಗು ಕಿಕ್ ಮಾಡಿದಷ್ಟು ನಿಮ್ಮ ಮಗು ಚೆನ್ನಾಗಿ ಆ್ಯಕ್ಟಿವ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಟೇಕ್ ಕೇರ್, ಬಾಯ್.